ಇವತ್ತು ನಮ್ಮ ಶುಗರ್ಲೆಸ್ ಶಶಿಧರ್ ಸರ್ ಅವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರುವಂಥ ಚಿತ್ರ, ಅದರ ಪ್ರೀಮಿಯರ್ ಶೋ ಇತ್ತು. ಪ್ರಜ್ವಲ್ ದೇವರಾಜ್ ಸರ್ ಬಂದಿದ್ದರು, ತುಂಬ ಖುಷಿ ಆಯಿತು. ತುಂಬ ಜನ ಎಲ್ಲ ಮೀಡಿಯಾದವರು ಮತ್ತು ಎಲ್ಲ ನಮ್ಮ ಹಿತೈಷಿಗಳು ಬಂದಿದ್ದರು, ಇಂಡಸ್ಟ್ರಿಯಿಂದ ತುಂಬ ಜನ ಬಂದಿದ್ದರು. ಪ್ರೀಮಿಯರ್ ಶೋ ಅಂದಾಗ ತುಂಬ ಟೆನ್ಷನ್ ಇರುತ್ತೆ, ಜನರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನಾವು ಮಾಡಿರುವಂಥ ಸಿನಿಮಾ ಅಥವಾ ಮಾಡಿರುವಂಥ ಕಾಮಿಡಿ ಅಥವಾ ಮಾಡಿರುವಂಥ ಆ್ಯಕ್ಟ್ನ. ನಿಜವಾಗ್ಲೂ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು, ಬಟ್ ಪೂರ್ತಿ ಸಿನಿಮಾ ಜನರು ಮಾಡಿರು ಅಂದರೆ ಎಂಜಾಯ್ ಮಾಡಿರೋದು ನೋಡಿ ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತದೆ. ಆ್ಯಕ್ಚುಲಿ ಪದಗಳು ಬರ್ತಾ ಇಲ್ಲ. ಮೊದಲನೇದಾಗಿ ನಮ್ಮ ಕಾಂಗ್ರ್ಯಾಚುಲೇಷನ್ನ ನಮ್ಮ ನಿರ್ದೇಶಕರಿಗೆ ಹೇಳಬೇಕು. ಶಶಿಧರ್ ಸರ್ ಅವರು ತುಂಬ ಚೆನ್ನಾಗಿ ಒಂದು ಫ್ಲೋ ಕೊಟ್ಟಿದ್ದಾರೆ. ಶುಗರ್ಲೆಸ್ ಹೆಸರು ಮಾತ್ರ, ಸಿನಿಮಾದೊಳಗೆ ತುಂಬ ಶುಗರ್ ಇದೆ. ಇವತ್ತು ಪ್ರೀಮಿಯರ್ ಶೋ ಆದಮೇಲೆ ಎಲ್ಲರೂ ಆ ಶುಗರನ್ನು ಅನುಭವಿಸಿ ಬಂದಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಭಾಳ ಇಷ್ಟ ಆಗಿದೆ, ಖುಷಿಯಾಗಿದೆ. ನಾಳೆಯಿಂದ ಎಲ್ಲರೂ ಕರ್ನಾಟಕದಾದ್ಯಂತ ಈ ಒಂದು ಶುಗರ್ಲೆಸ್ ಅನ್ನೋಂಥ ಚಿತ್ರ ರಿಲೀಸ್ ಆಗ್ತಾ ಇದೆ. ಪ್ರೀಮಿಯರ್ ಶೋಲಿ ಹೇಗೆ ಎಂಜಾಯ್ ಮಾಡಿದ್ರೆ ಎಲ್ಲರೂ ಕೂಡ, ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಾ. ಎಲ್ಲರ ಸಹಕಾರ ಸಹಾಯ ಬೇಕು. ಥ್ಯಾಂಕ್ ಯು. ಸಿನಿಮಾ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೋತೀನಿ. ಇದೊಂದು ಕಂಪ್ಲೀಟ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ. ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು, ಸಪೋರ್ಟ್ ಮಾಡಿ. ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಲವ್ ಸ್ಟೋರಿ ಇದೆ, ಎಲ್ಲ ಇದೆ. ಹಾಗೆ ಡಯಾಬಿಟೀಸ್ ಬಗ್ಗೆ ಒಂದು ಇದು ಇನ್ಸ್ಪಿರೇಷನ್ ಆಗುವಂಥ ಒಂದು ಸ್ಟೋರಿ ಇದೆ, ಡಯಾಬಿಟೀಸ್ನ ಹೇಗೆ ಮ್ಯಾನೇಜ್ ಮಾಡ್ಕೋಬೋದು ಅಂತ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲ ವರ್ಗದ ಜನಕ್ಕೂ ಇಷ್ಟ ಆಗುತ್ತೆ. ಹಾಗೆ ಎಲ್ಲರದ್ದು ಪಾತ್ರ ತುಂಬ ಚೆನ್ನಾಗಿದೆ. ಪೃಥ್ವಿ ಆಗಿರ್ಬೋದು, ಧರ್ಮಣ್ಣ ಆಗಿರ್ಬೋದು, ರಘುರಾಮ್ ಕಪ್ಪ ಆಗಿರ್ಬೋದು, ನವೀನ್ ಪಟೇಲ್ ಇದ್ದಾರೆ, ಹಾಗೆ ತುಂಬ ಜನ ಆರ್ಟಿಸ್ಟ್ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಹಾಗೆ ತಂತ್ರಜ್ಞರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರೂ ನೋಡಿದು ತುಂಬ ಖುಷಿಯಾಯಿತು. ಸಹ ನಿರ್ಮಾಪಕನಾಗಿ ತುಂಬ ಖುಷಿಯಾಗ್ತಿದೆ. ಒಳ್ಳೆ ಸಿನಿಮಾ ಮಾಡಿದ್ವಿ, ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹಾರೈಸಿದ್ರೆ ಸಾಕು. ಥ್ಯಾಂಕ್ ಯು, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಓಕೆ, ಎಲ್ರಿಗೂ ನಮಸ್ಕಾರ. ಸುಮಾರು 2 ವರ್ಷದಿಂದ ತುಂಬ ಕಷ್ಟಪಟ್ಟು 2 ಸಿನಿಮಾ ಮಾಡಿದೆ. ಅದರಲ್ಲಿ ಮೊದಲನೇ ಸಿನಿಮಾ ಶುಗರ್ಲೆಸ್ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ನನ್ನ ಮೊದಲನೇ ನಿರ್ದೇಶನ, ನನ್ನ ನಟನೆಯನ್ನು ನಂಬಿಕೊಂಡು ಈ ಸಿನಿಮಾದ ನಿರ್ದೇಶನ ಮಾಡಿದೆ. ಪ್ರಜ್ವಲ್ ದೇವರಾಜ್ ಅವ್ರು ಬಂದಿದ್ದರು. ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರು ಮನಸಾರ ನಕ್ಕಿ ಖುಷಿಪಟ್ಟು ಎಂಜಾಯ್ ಮಾಡಿ ನನಗೆ ವಿಶಸ್ ಹೇಳಿದ್ದಾರೆ. ಮಾಧ್ಯಮ ಮಿತ್ರರು ಎಲ್ಲರೂ ಸಿನಿಮಾ ನೋಡಿದ್ದೀರಾ. ನನ್ನ ಈ ಡೆಬ್ಯೂ ಡೈರೆಕ್ಷನ್ನ ಮೊದಲನೇ ಸಿನಿಮಾ, ದಯಮಾಡಿ ನಿಮ್ಮೆಲ್ಲರ ಹರಕೆ ಹಾರೈಕೆ ಇರಲಿ. ಸಿನಿಮಾನ ಎಲ್ಲರೂ ಚಿತ್ರಮಂದಿರದಕ್ಕೆ ಬಂದು ನೋಡಿ, ಎಲ್ರಿಗೂ ಒಂದು ಖುಷಿ ಕೊಡುತ್ತೆ, ಎಲ್ಲರೂ ನಗ್ತೀರಾ, ಎಂಜಾಯ್ ಮಾಡ್ತೀರಾ, ಎಲ್ರಿಗೂ ಒಂದು ಭರವಸೆ ಕೊಡುತ್ತೆ ಜೀವನಕ್ಕೆ. ಸಿನಿಮಾದಲ್ಲಿ ನೀವು ಕೊಡೋ ದುಡ್ಡಿಗೆ 1 ರೂಪಾಯಿ ಮೋಸ ಆಗಲ್ಲ, ತುಂಬ ಎಂಜಾಯ್ ಮಾಡೋ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.